ನಮಸ್ಕಾರ ಸ್ನೇಹಿತರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಜೀವನವೆಂದರೆ ಪ್ರಕಾಶಮಾನವಾಗಿ ಪ್ರಜ್ವಲತೆಯಿಂದ ನಿಷ್ಕಲಂಶವಾಗಿ ಸಮಾಜದ ಆದರ್ಶತೆಗಳನ್ನು ಒಳಗೊಂಡು ಬದುಕುವುದೇ ನಿಜವಾದ ಜೀವನ ಹಲವು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡುತ್ತಾ ಸಾಗಿದಾಗ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳ ಜೀವನ ನಮಗೆ ಕಾಣಸಿಗುತ್ತದೆ ಅಂತಹ ಮಹನೀಯರು ನಮ್ಮ ಸುತ್ತಮುತ್ತಲಿನಲ್ಲೇ ಇದ್ದು ತಮ್ಮ ಪರಿಶ್ರಮದಿಂದ ಸಾಧನೆ ಎಂಬ ಶಿಖರವನ್ನು ಏರಿರುತ್ತಾ ಅಂತಹ ಪಂತಿಗೆ ಸೇರಿರುವ ಜನಬಾಯಿ ಕಡಪಟ್ಟಿ ಅವರಿಗೆ ಸಾಧಕರೊಂದಿಗಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ ಮೇಡಮ್ ತಾವು ಪಿ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕರೆದಂಥ ಮುನ್ನೂರು ಪೋಸ್ಟ್ಗಳಲ್ಲಿ ರಾಜ್ಯಕ್ಕೆ ಐವತ್ತನೇ ರ್ಯಾಂಕ್ ಬರೋದರ ಮೂಲಕ ಆಯ್ಕೆಯಾಗಿದ್ದೀರಾ ಹಾಗೆ ತಮ್ಮ ಕಿರಿಯ ವಯಸ್ಸಿನಲ್ಲಿ ಅಂದರೆ ಕೇವಲ ಇಪ್ಪತ್ತ್ಮೂರು ವಯಸ್ಸಿನಲ್ಲಿ ಇವತ್ತು ನೀವು ಪಿ ಎಸ್ ಐ ಹುದ್ದೆಗೆ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂದರೆ ಒಂದು ಹೆಮ್ಮೆಯ ಸಂಗತಿ ಅಂತ ತಿಳ್ಕೊಬೋದು ಪಿ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮುನ್ನೂರು ಪೋಸ್ಟ್ಗಳಿಗೆ ಒಂದು ಕಾಲ್ಫಾರ್ಮ್ ಇರುತ್ತೆ ಆ ಕಾಲ್ಫಾರ್ಮ್ನಲ್ಲಿ ಇವರು ಅಂದರೆ ಜನಾಭಾಯಿ ಕಡಪಟ್ಟಿಯವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕೇವಲ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ತಮ್ಮ ಒಂದು ಈ ಪಿ ಎಸ್ ಐ ಹುದ್ದೆಗಳನ್ನು ಪಿ ಎಸ್ ಐ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ ಸೊ ಆ ಮುನ್ನೂರು ಪೋಸ್ಟ್ನಲ್ಲಿ ಆಗೋದರ ಮೂಲಕ ಇವತ್ತು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಇದು ಹೇಳ್ಬೋದು ಹಾಗಾದರೆ ಅವರ ಒಂದು ಸಾಧನೆಯ ಹಾದಿ ಯಾವ ಥರ ಇತ್ತು ಅನ್ನೋದನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನೋಡೋಣ ಅವರ ಒಂದು ಸಾಧನೆಯ ಹಾದಿಯನ್ನು ಅವರ ಒಂದು ಮಾತಿನಲ್ಲೇ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ತಮಗೆ ನಮಸ್ತೆ ಸರ್ ಹಾಂ ತಮ್ಮ ಒಂದು ಪೂರ್ವದ ಒಂದು ಕೌಟುಂಬಿಕ ಹಿನ್ನೆಲೆ ಯಾವ ಥರ ಇತ್ತು ತಮ್ಮದು ಯಾವ ಊರಿಂದ ತಾವು ಈ ತರಬೇತಿಗೆ ಆಗಮಿಸಿದ್ರಿ ನನ್ನ ಹೆಸರು ಜನಾಭಾಯಿ ಕಟ್ಪಟ್ಟಿ ಅಂತ ನಮ್ಮ ಊರು ಬಂದ್ಬಿಟ್ಟು ಜಮಖಂಡಿ ನಮ್ಮದು ಒಂದು ಕೃಷಿಕ ಕುಟುಂಬ ನಮ್ಮ ಅಪ್ಪಾಜಿಗೆ ನಾವು ಆರು ಜನ ಮಕ್ಕಳು ಅದರಲ್ಲಿ ನಾನು ಕೊನೆಯವಳು ನನ್ನ ಎಜುಕೇಷನ್ ಎಲ್ಲ ಬಂದಿದ್ದು ನಮ್ಮ ಹುಟ್ಟೂರಲ್ಲೇ ನಮ್ಮ ಪ್ರೈಮರಿ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಶಂಕರಿ ತೋಟ ಜಮಖಂಡಿ ಆಮೇಲೆ ನನ್ನ ಹೈಸ್ಕೂಲು ಅಲ್ಲೇ ಅಲ್ಗೂರ್ ಹೈಸ್ಕೂಲ್ ಅಂತ ನಮ್ಮ ಗುಟ್ಟೂರಲ್ಲೇ ಇತ್ತು ಆಮೇಲೆ ಕಾಲೇಜ್ ಅದು ಜಮಖಂಡಿಯಲ್ಲೇ ಜಿ ಜಿ ಪಿ ಯು ಕಾಲೇಜ್ ಜಮಖಂಡಿ ಆಮೇಲೆ ಡಿಗ್ರಿ ಅದು ಬಿ ಎಲ್ ಡಿ ಕಾಲೇಜ್ ಅಂತ ಇದೆ ಜಮಖಂಡಿಯಲ್ಲಿ ಅಲ್ಲೇ ಮುಗ್ದಿತ್ತು ನಮ್ಮ ಅಕ್ಕ ಮೂರು ಜನ ಅಕ್ಕಂದಿರು ಇಬ್ಬರು ಅಣ್ಣ ನಾನು ಕೊನೆಯವಳು ಅಣ್ಣ ಒಬ್ಬರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಜಾಬ್ ಮಾಡ್ತಾರೆ ನಮ್ಮ ಮೂರು ಜನ ಅಕ್ಕಂದರು ಅದರಲ್ಲಿ ಇಬ್ಬರು ಮ್ಯಾರೇಜ್ ಆಗಿದೆ ಇನ್ನೂ ಒಬ್ಬರ ಅಕ್ಕ ಇದ್ದಾರೆ ಅವರಿನ್ನು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಓಕೆ ತಾವು ತಮ್ಮ ಎಜುಕೇಷನನ್ನು ಪ್ರೈಮರಿ ಆಯಿತು ಹೈಸ್ಕೂಲ್ ಆಯಿತು ಆಮೇಲೆ ಡಿಗ್ರಿಯನ್ನು ಮುಗಿಸ್ತಾರಾ ಡಿಗ್ರಿಯನ್ನು ಮುಗಿಸಿ ಇವಾಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕೇವಲ ಇಪ್ಪತ್ತ್ಮೂರು ವಯಸ್ಸಿನಲ್ಲಿ ನೀವು ಇವಾಗ ಒಬ್ಬರು ಪಿ ಎಸ್ ಐ ಆಗಿ ಆಯ್ಕೆ ಆಗಿದ್ದೀರಾ ಹೌದಾ ಹಾಗಾದ್ರೆ ಈ ಒಂದು ಪಿ ಎಸ್ ಎ ಹುದ್ದೆಗೆ ಬರಲಿಕ್ಕೆ ನಿಮ್ಗೊಂದು ಏನಾದರೂ ಒಂದು ಪ್ರೇರಣೆ ಇದೆಯಾ ಹೇಗೆ ಪ್ರೇರಣೆ ಅಂತ ಅಂದರೆ ನಂಗೆ ಜಾಬು ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ಯಾವುದೋ ಒಬ್ಬ ವ್ಯಕ್ತಿಗೆ ತನ್ನನ್ನು ತಾನು ಅರ್ತ್ಕೊಳ್ಳೋಕ್ಕೆ ಕಾಲೇಜ್ ಲೈಫ್ ಅದು ಬೆಸ್ಟ್ ಅಂತ ನನ್ನ ಅನಿಸಿಕೆ ನನ್ನ ಕಾಲೇಜ್ ಲೈಫಲ್ಲಿ ಇದ್ದಾಗ ನಂಗೆ ನನ್ನ ನನ್ನಷ್ಟಕ್ಕೆ ನಾನೇ ಇವಾಲ್ವ್ ಮಾಡ್ಕೊಳ್ತಾ ಹೋದೆ ಏನಿದು ಡಿಗ್ರಿ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಡಿಗ್ರಿ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಆವಾಗ ಸುಮ್ಮನೆ ಓದೋದನ್ನು ರೂಢಿ ಇಟ್ಕೊಂಡೆ ಆ ಓದ್ತಾ ಓದ್ತಾ ನನ್ನ ಕಾಲೇಜ್ ಲೈಫಲ್ಲಿದ್ದಾಗ ಫಂಕ್ ಕಾಲೇಜ್ ಫಂಕ್ಷನ್ ಅಂದರೆ ನನಗೆ ಸೂಟಿ ಇದ್ದಂಗೆ ನಾನು ಸೂಟಿ ಮಾಡಿ ನನ್ನ ಲೈ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಬಂದು ಓದ್ತಾ ಇದ್ದೆ ಅವತ್ತೊಂದು ದಿನ ಕಾಲೇಜಲ್ಲಿ ಹೋಗಿ ಕ್ಲಾಸ್ ಕೇಳ್ತಾ ಇದ್ದಿರ್ಬೇಕಾದ್ರೆ ಏ ಇಲ್ಲ ದರ್ಬಾರ್ ಹಾಲಲ್ಲಿ ಫಂಕ್ಷನ್ ಇದೆ ನಡ್ರಿ ನಡ್ರಿ ಅಂತ ಅಂದರು ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು ನಂಗೆ ಫಂಕ್ಷನ್ಗೆ ಹೋಗಲ್ಲ ಇದೇನು ಕಾಲೇಜಿಗೆ ಅಂತ ಬಂದರೆ ಫಂಕ್ಷನ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಇರಲಿ ಹೋಗೋಣ ಅಂತ ಹೇಳಿ ಅವತ್ತೊಂದು ಅವತ್ತು ಮಿಸ್ಸಾಗಿ ಹೋದೆ ಅವತ್ತಲ್ಲಿ ಟೂ ತೌಸಂಡ್ ಫೋರ್ಟೀನ್ ಬ್ಯಾಚಲ್ಲಿ ಯಾರೂ ಕೆ ಎ ಎಸ್ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಅವರಿಗೆ ಒಂದು ಸನ್ಮಾನ ಸಮಾರಂಭನ ಇಟ್ಕೊಂಡಿದ್ರು ಅವಾಗ ಅನ್ನಿಸ್ತು ಸೊ ಇದು ಬೆಸ್ಟ್ ಜಾಬು ಡಿಗ್ರಿ ಮಾತ್ರ ಕ್ವಾಲಿಫಿಕೇಷನ್ ಬೇಕಿದ್ದಕ್ಕೆ ಸೊ ಆಯಿತು ಇದನ್ನೇ ಆಗೋಣ ಅಂತ ಡಿಸೈಡ್ ಮಾಡಿದೆ ಆಮೇಲೆ ನಾನು ಓದ್ತಾ ಇದ್ದೆ ಮ್ಯಾಗ್ಝೀನು ಕೋಶು ಆಮೇಲೆ ಸ್ಕೂಲ್ ಬುಕ್ಸು ನಾನು ಡಿಗ್ರಿ ತರ್ಡ್ ಸಮ್ ಇದ್ದಾಗಿಂದ ಓದ್ತಾ ಇದ್ದೆ ಆಮೇಲೆ ಡಿಗ್ರಿ ಮುಗೀತು ಆಮೇಲೆ ನನ್ನ ಎಲ್ಲ ಹೇಳಿದರು ಕೋಚಿಂಗ್ ಹೋಗೋಣ ಅಂತ ಹೇಳಿ ಯಾರೋ ಒಂದು ಕ್ಲಾಸಿಕ್ ಅಂತ ಚೆನ್ನಾಗಿದೆ ಹೋಗೋಣ ಅಲ್ಲೇ ಅಂತ ಅಂದರು ಸೊ ಬಂದ್ವರ್ಕ್ ಬಂದ್ವಿ ಓಕೆ ನಿಮಗೆ ಪ್ರೇರಣೆ ಅಂದ್ರೆ ನಿಮ್ಮ ಡಿಗ್ರಿ ಹಂತದಲ್ಲಿ ಒಂದು ದರ್ಬಾರ್ ಹಾಲ್ ನಲ್ಲಿ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಕೆ ಎಸ್ ಆಫೀಸರ್ಸ್ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ನೀವು ಆ ಒಂದು ಮೋಟಿವೇಶನಲ್ ಅಲ್ಲೇ ತಗೊಂಡಿದ್ರಿ ಸೊ ಅಲ್ಲಿಂದ ಬಂದು ಡಿಗ್ರಿ ಮುಗಿಸ್ತೀರಾ ಡಿಗ್ರಿ ಫೈನಲ್ ಇರುವಾಗೆ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತೀರ ಸೊ ಒಂದು ನಿಮ್ಗೆ ಒಂದು ರೂಪರೇಷೆ ಬೇಕಾಗಿರ್ತದೆ ಅದಕ್ಕಾಗಿ ಧಾರವಾಡಕ್ಕೆ ಬರ್ತೀರಾ ಸೊ ಧಾರವಾಡಕ್ಕೆ ಬಂದು ನಮ್ಮ ಸಂಸ್ಥೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀರ ಹಾಗೆ ಹಾಗೆ ನಮ್ಮ ಒಂದು ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ನಡೆದಂಥ ತರಬೇತಿ ನೀವು ಪಿ ಎಸ್ ಐ ಕೆ ಎ ಎಸ್ ಬ್ಯಾಚ್ಗಳಿಗೆ ಒಂದು ತರಬೇತಿಯನ್ನು ಪಡ್ಕೊಂಡಿರ್ತಾರೆ ಸೊ ಆ ಪಿ ಎಸ್ ಐ ಹಂತದ ತರಬೇತಿಯನ್ನು ನಮ್ಮ ಶಿಕ್ಷಕರು ಯಾವ ಥರ ಎಲ್ಲ ತಮಗೆ ನೀಡಿದ್ರು ನಮ್ಮ ಸಂಸ್ಥೆ ನಿಮ್ಮ ಒಂದು ಈ ಸಾಧನೆಗೆ ಒಂದು ಬೆನ್ನೆಲುಬು ಆಗಿದೆ ಅಂತ ನಾವು ಹೇಳ್ಬೋದಾ ಹೇಗೆ ಯಾವುದೋ ಒಂದು ಕೆಲಸ ಅಷ್ಟು ಈಸಿಯಾಗಿ ಆಗೋಲ್ಲ ಏನೋ ಒಂದು ಇವತ್ತೇನೋ ಕೆಲಸ ಆಯಿತು ಅದು ಸಕ್ಸಸ್ಫುಲಿ ಅಂದರೆ ಅದ್ರ ಹಿಂದೆ ಶ್ರಮ ಅಂತರೂ ಇದ್ದೇ ಇರುತ್ತೆ ನಾನು ಇಲ್ಲಿ ಧಾರವಾಡಕ್ಕೆ ಬಂದಿದ್ದು ನಾನು ಕೆ ಎ ಎಸ್ ಎಕ್ಸಾಮ್ ಪಾಸ್ ಆಗಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ಬಂದಿದೆ ಬಟ್ ಅದರಲ್ಲಿ ಎಷ್ಟೇ ಎಕ್ಸಾಮ್ ಇದೆ ನಾನು ಎಷ್ಟು ಕ್ಲಿಯರ್ ಮಾಡ್ಬೋದು ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗುತ್ತಾ ಇಲ್ವಾ ಏನೂ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಹೇಳಿದರು ನಿಜವಾದ ಕೆ ಎಸ್ ನಿಜವಾದ ಕೆ ಎಸ್ ಎಕ್ಸಾಮ್ ಅಂದರೆ ಏನು ಅಂತ ಆಮೇಲೆ ನಾನು ಅಂದ್ಕೊಂಡೆ ಬೇಡ ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗೋದೆ ಯಾವುದಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಅಕ್ಕನಿಗೆ ಹೇಳಿದೆ ಇದು ಕೆ ಎಸ್ ಎಕ್ಸಾಮ್ ಈ ಥರ ಅಂತ ಅಕ್ಕ ಯು ಪಿ ಎಸ್ ಸಿ ಮಾಡು ಅದು ಚೆನ್ನಾಗಿರುತ್ತೆ ಮಾಡೋಣ ಇಬ್ಬರು ಅಂತ ಅಂದರು ಅಂತಂದರೆ ಟೂ ತೌಸಂಡ್ ನೈನ್ಟೀನ್ ಜೂನ್ ಟೂಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಇತ್ತು ಅದು ಎಕ್ಸಾಮ್ ಕೂಡ ಬರೆದೆ ಆಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಒಂದು ಹೋಲ್ ವರ್ಷ ಓದಬೇಕು ಅದಕ್ಕೆ ನಂಗೆ ಅಷ್ಟು ಸ್ಟ್ರಾಟಜಿ ಕಾಯ್ಕೊತಿನೋ ಇಲ್ಲೋ ನಂಗೆ ಕಾನ್ಫಿಡೆಂಟ್ ಇರಲಿಲ್ಲ ಸೊ ಆಗ ಕಾಲ್ ಫಾರ್ಮ್ ಆಗಿದ್ದು ಪಿ ಎಸ್ ಐ ಇನ್ಸ್ಟಿಟ್ಯೂಟು ಪಿ ಪಿ ಎಸ್ ಐಗೂ ನಂದು ಕೋಚಿಂಗ್ ಆಗಿತ್ತಲ್ಲ ಸೊ ನಂಗೆ ಎಲ್ಲ ಗೊತ್ತಲ್ಲ ಈ ಎಕ್ಸಾಮ್ ಬಗ್ಗೆ ಸುಮ್ಮನೆ ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಅಂತಂದೆ ಟ್ರಾನ್ಸ್ಲೇಷನ್ ಬುಕ್ ತೆಗೆದೇ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಆಮೇಲೆ ಕ್ವಶನ್ ಪೇಪರು ಕ್ವಶನ್ ಪೇಪರ್ ನೋಡ್ಕೊಂಡು ಹೋದೆ ಆಮೇಲೆ ಟೆಸ್ಟ್ ಸೀರೀಸ್ ಇರ್ತವೆ ಅಂತ ಗೊತ್ತಾಯಿತು ಆಮೇಲೆ ಅಲ್ಲಿಂದ ನನ್ನ ಪ್ರಿಪ್ರೇಷನ್ ನಿಜವಾದ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಓಕೆ ತಾವು ಈ ಪಿ ಎಸ್ ಐ ಹಂತದಲ್ಲಿ ನಮ್ಮ ಸಂಸ್ಥೆಗೆ ತರಬೇತಿಯನ್ನು ತಗೋತಾ ಇದ್ದಾರೆ ಸೊ ಈ ತರಬೇತಿಯಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಕರಾಗಿರ್ಬೋದು ವಿವಿಧ ವಿಷಯಗಳ ಬೋಧಕರ ಒಂದು ಅನುಭವ ಅವರ ಒಂದು ಮಾಡಿದಂಥ ಪಾಠ ತಮಗೆ ಮುಂದೆ ಈ ಎಕ್ಸಾಮ್ಸ್ನಲ್ಲಿ ಯಾವ ಥರ ಹೆಲ್ಪ್ ಆಯಿತು ಹೇಗೆ ನಿಜ ಸರ್ ಸಂಸ್ಥೆ ಪಾತ್ರ ಈ ಎಕ್ಸಾಮ್ ಕ್ಲಿಯರ್ ಮಾಡೋದ್ರಲ್ಲಿ ತುಂಬಾ ಇದೆ ನಾವು ನಾಲ್ಕು ಜನ ಸೇರಿ ಧಾರವಾಡ ಕೋಚಿಂಗ್ಗೆ ಅಂತ ಬಂದಿದ್ವಿ ಎಕ್ಸಾಮ್ ಕೋಚಿಂಗ್ ಕೋಚಿಂಗ್ ಮುಗಿಸಿ ಅವ್ರು ಮೂರು ಜನ ಏನೋ ಅಲ್ಲೇ ಲೋಕಲ್ ಅಂತ ಹೋದರು ಆವಾಗ ನಾನು ಒಬ್ಬಳೇ ಇದ್ದೆ ಆವಾಗ ನನ್ನ ಕ್ಲಾಸ್ ನೆನಪಾಗ್ತಿತ್ತು ಫಸ್ಟ್ ಮುಂಜಾನೆ ಮಾರ್ನಿಂಗ್ ಎದ್ದಾಗ ಅಲ್ಲಿ ಟ್ರಾನ್ಸ್ಲೇಷನ್ ಸರ್ ಹೇಳ್ತಾಯಿದ್ರು ಐದು ಗಂಟೆಗೆ ಹೇಳ್ಬೇಕು ಅಂತ ಹೇಳಿ ಆಮೇಲೆ ಏನು ಓದೋದು ಹೆಂಗೆ ಓದೋದು ಏನು ಗೊತ್ತಿರಲಿಲ್ಲ ಅದಕ್ಕೆ ಪಸ್ ಸಬ್ಜೆಕ್ಟ್ ವೈಸ್ ತೊಗೊಳ್ತಾ ಇದ್ದೆ ಫಸ್ಟ್ ಜಿ ಕೆ ಪೇಪರ್ ಭರತ್ ಸರ್ ಹೇಳ್ತಾಯಿದ್ರು ಅವರು ಹೇಳೋದು ಅದು ಹೆಂಗಿತ್ತಂದರೆ ಡೈರೆಕ್ಟಾಗಿ ಹೋಗಿ ತಲೆಯಲ್ಲಿ ಹಾಕದಂಗಿತ್ತು ಆಮೇಲೆ ಅವರು ಜಿ ಎಲ್ಲ ಮ್ಯಾಪ್ ವೈಸ್ ಹೇಳ್ತಾಯಿದ್ರು ಆಮೇಲೆ ಸ್ಟೇಟ್ ಇಂಪಾರ್ಟೆನ್ಸ್ ನೇತ್ರಾ ಮೇಡಮ್ ಹೇಳ್ತಾಯಿದ್ರು ಅವ್ರು ಹೇಳೋದಂದರೆ ನಾನು ಟ್ರಿಪ್ ಮಾಡಿ ಬರ್ತೀನಿ ಅನ್ನೋ ಫೀಲ್ ಆಗ್ತಿತ್ತು ಆ ಥರ ಅವರು ಹೇಳ್ಕೊಡ್ತಾಯಿದ್ರು ಆಮೇಲೆ ಎಕ್ನಾಮಿಕ್ಸು ಎಕ್ನಾಮಿಕ್ಸು ಶಿವರಾಜ್ ಸರ್ ಹೇಳ್ತಾರೆ ಅದು ಹೆಂಗೆ ಹೇಳ್ತಾರೆ ಅಂತಂದರೆ ಬಿಸ್ನೆಸ್ ನಾವು ಓದ್ತಿದ್ದೀವಿ ಅನ್ನೋ ಫೀಲ್ ಇರೋಲ್ಲ ಅಲ್ಲಿ ನಾವು ಏನೋ ಒಂದು ಸೊಸೈಟಿನ ಅರ್ಥ ಮಾಡ್ಕೋತಿದ್ದೀವಿ ಏನು ನಡೀತಿದೆ ನಾವು ದುಡ್ಡು ಹೇಗೆ ಖರ್ಚು ಮಾಡಬೇಕು ಅಲ್ಲಿಂದ ತಗೊಂಡು ಎಕ್ಸಾಂಪಲ್ ವೈಸ್ ಹೇಳ್ತಾ ಬರ್ತಾರೆ ಅದು ನಮ್ಗೆ ಆಯಿತು ಆಮೇಲೆ ಪೊಲಿಟಿ ಸತೀಶ್ ಸರ್ ಹೇಳ್ತಾರೆ ಅವ್ರ ವಯಸ್ಸಲ್ಲೇ ಇತ್ತು ನಾವು ಎಷ್ಟು ಪಾಲಿಟಿನ ಓದ್ತಾ ಬರಬೇಕು ಹಂಗೆ ಅವ್ರ ವಯಸ್ ಪ್ರತಿ ವಯಸ್ಸು ಚೇಂಜ್ ಮಾಡ್ತಿರ್ಲಿಲ್ಲ ಆ ಅದು ನಗ್ತಾ ಪಾಠ ಮಾಡೋರು ಆದರೆ ಅದು ನಮ್ಗೆ ಫಸ್ಟಿಂದನೂ ತಿಳಿತಾ ಇತ್ತು ಅದು ಅವ್ರ ಅವ್ರ ಸರ್ ಸ್ಟ್ರೆಂತ್ ಅಷ್ಟೇ ಹೇಳ್ಬೋದು ಪಾಲಿಟಿ ಅದು ಯೂಸ್ ಸಬ್ಜೆಕ್ಟ್ ಅದನ್ನು ಹೆಂಗೆ ಕವರ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಆದರೆ ಅವ್ರ ಸರ್ ಅದನ್ನು ಆರ್ಟಿಕಲ್ಲು ಎಲ್ಲನೂ ಚೆನ್ನಾಗಿ ಹೇಳಿಕೊಟ್ರು ಆಮೇಲೆ ಹಿಸ್ಟ್ರಿ ಅದು ಹಿಸ್ಟ್ರಿ ಅದು ನಮ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಥರನೇ ಇತ್ತು ಶಿಂದೆ ಸರ್ ಚೆನ್ನಾಗ್ ಹೇಳೋರು ನೀವು ಹೋಗ್ರಿ ಎಲ್ಲೇ ಒಂದು ಕಡೆ ಹೋಗ್ತೀರಾ ಅಲ್ಲಿ ನೀವು ಹಿಸ್ಟ್ರಿನ ಹಿಸ್ಟ್ರಿ ಥರ ನೋಡಿ ಆಮೇಲೆ ಎಲ್ಲ ತಿಳ್ಕೊಂಡು ಬನ್ನಿ ಆ ಹಿಸ್ಟ್ರಿ ಸರ್ ಶಿಂದೆ ಸರ್ ಚೆನ್ನಾಗಿ ಹೇಳ್ತಾಯಿದ್ರು ಆಮೇಲೆ ಇವ್ರ ಕ್ಲಾಸ್ ಮುಗಿದ್ಮೇಲೆ ನಾನು ಇಲ್ಲೇ ಧಾರವಾಡದಲ್ಲೇ ಉಳಿದು ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗಿದ್ದು ಅವರೆಲ್ಲ ಲೆಕ್ಚರ್ಸು ಆಮೇಲೆ ಇವರು ಪಾಟೀಲ್ ಸರ್ ಅಂತ ಮೆಂಟಲ್ ಅಬಿಲಿಟಿ ಹೇಳ್ತಾರೆ ಅವರು ಚೆನ್ನಾಗಿದ್ರು ಚೆಂದ ಅವ್ರಿಗೆ ಕರೆಕ್ಟಾಗಿ ಹೇಳ್ತಾಯಿದ್ರು ಹೆಂಗೆ ಇದು ಎಕ್ಸಾಮ್ ಅಂದರೆ ಏನು ನೀವು ಎಷ್ಟು ಓದಬೇಕಾಗುತ್ತೆ ಕಷ್ಟ ಇದೆಲ್ರಿಗೂ ಬರುತ್ತೆ ಆ ಸ್ಟೂಡೆಂಟ್ಸನ್ನು ಅವರು ಎಕ್ಸಾಮಿಗೆ ಮಾತ್ರ ಪ್ರಿಪೇರ್ ಮಾಡಲ್ಲ ಅವರನ್ನು ಮಾರಲಿ ಒಬ್ಬರು ಸೊಸೈಟೀಲಿ ಒಬ್ಬ ವ್ಯಕ್ತಿನ ಹೇಗೆ ಬದುಕಬೇಕು ಅಲ್ಲಿಂದ ತೊಗೊಂಡು ಬಂದು ಅವ್ರನ್ನ ಚೆನ್ನಾಗಿ ಒಂದು ಮೂರ್ತಿ ಮಾಡಿ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಏನು ಅಂತಂದ್ರೆ ಈಗ ನಮ್ಮ ಸರ್ಗಳೆಲ್ಲ ಹೇಳಿದ್ದು ಚೆನ್ನಾಗಿ ಎಲ್ಲ ಹೇಳಿ ನಿಮ್ಗೊಂದು ಒಂದು ಮೂರ್ತಿ ಮಾಡಿ ನಿಲ್ಲಿಸಿದ್ದಾರೆ ಸೊ ಅಷ್ಟಕ್ಕೆ ನಿಮ್ದೇನು ಮುಗೀತಾ ಏನು ಮತ್ತೆ ಈ ಒಂದು ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡಿದ್ದು ಈ ನಮ್ಮ ಮಾಡಲ್ ಟೆಸ್ಟ್ ಅಂತ ನಾವು ಕಂಡಕ್ಟ್ ಮಾಡ್ತೇವೆ ಸಂಡೆಕೋ ಮಾಡಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ಆ ಮಾಡಲ್ ಟೆಸ್ಟ್ಗಳನ್ನೆಲ್ಲ ಅಟೆಂಡ್ ಆಗಿದ್ರಿ ಅಂತ ನಾನು ಇದ್ದೀನಿ ಸೊ ಆ ಮಾಡಲ್ ಟೆಸ್ಟ್ ಬಗ್ಗೆ ಆಗಿರ್ಬೋದು ಆ ಮಾಡಲ್ ಟೆಸ್ಟ್ನಲ್ಲಿ ಫಸ್ಟ್ ಪೇಪರ್ನಲ್ಲಿ ಬಂದಂಥ ಅಂಕಗಳು ಮತ್ತು ನೀವು ಫೈನಲ್ ಆಗಿ ಏನು ಈ ಮುನ್ನೂರು ಪೋಸ್ಟ್ನಲ್ಲಿ ಆಯ್ಕೆ ಆಗಿದ್ದೀರಲ್ಲ ಇಲ್ಲಿ ನೀವು ಒಂದು ಎಕ್ಸಾಮ್ಸ್ಗೆ ಅಂಕಗಳು ಬಂದಿದೆ ಬರೋವಲ್ಲಿ ಯಾವ ಥರ ಅವು ಮಾಡಲ್ ಟೆಸ್ಟ್ಗಳು ನಿಮಗೆ ಸಹಾಯವಾದುವು ಅನ್ನೋದನ್ನು ತಿಳಿಸ್ಕೊಡ್ತೀರಾ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಜೂನ್ ಟೂ ಟು ತೌಸಂಡ್ ನೈನ್ಟೀನ್ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ತಿದೆ ಅಂತ ಆಮೇಲೆ ನಾನು ಮಾಡ್ಕೊ ನಾನು ಪಿ ಎಸ್ ಐ ಎಕ್ಸಾಮ್ ಬರಿಬೇಕು ಅಂತ ಅಂದ್ಕೊಂಡೆ ಆವಾಗ ಕ್ವಶನ್ ಪೇಪರ್ ನೋಡಿದಾಗ ಆ ಎಕ್ಸಾಮಲ್ಲಿ ಫಸ್ಟಿಗೆ ಎಸ್ಸೇ ಇರುತ್ತೆ ಆಮೇಲೆ ಟ್ರಾನ್ಸ್ಲೇಷನು ಆಮೇಲೆ ಪ್ರಿಸ್ಸೆ ಹಂಗಿದ್ದಾಗ ನಂಗೆ ತಲೆಯಲ್ಲಿ ಬಂದಿದ್ದು ಪಿ ಎಸ್ ಐ ಎಕ್ಸಾಮ್ಗೆ ಟ್ರಾನ್ಸ್ಲೇಷನ್ನೇ ಯಾಕಿದೆ ಎಸ್ಸೇನೇ ಯಾಕಿದೆ ಪ್ರಿಸ್ಸೇ ಯಾಕಿದೆ ಅಂತ ಅವಾಗ ನಾವು ನೇಚರ್ ಆಫ್ ಜಾಬನ್ನು ಎಮ್ಯಾಸಿನ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಇವ್ರ ಯಾಕೆ ನಮ್ಗೆ ಟ್ರಾನ್ಸ್ಲೇಷನ್ನೇ ಇಟ್ಟರು ಅಂತ ಅಂದರೆ ಯಾರೊಬ್ಬರು ಇಂಗ್ಲೀಷಲ್ಲಿ ಹೇಳಿದರೆ ನಾವು ಅದನ್ನು ಡಿಕ್ ಟು ಡಿಕ್ಟ್ ಕನ್ನಡದಲ್ಲಿ ಹೇಳಬೇಕು ಅಂತ ಏನಿಲ್ಲ ಅವ್ರೇನು ಹೇಳ್ತಿದ್ದಾರೋ ಅದು ನಮ್ಮ್ರಿಗೆ ಅರ್ಥ ಆದರೆ ಅಷ್ಟು ಸಾಕು ಸೊ ನಾನು ಟ್ರಾನ್ಸ್ಲೇಷನ್ಗೆ ಅಂತ ಹೇಳಿ ಏನು ಪ್ರಿಪೇರ್ ಮಾಡಲಿಲ್ಲ ಹೋಗಿ ಎಕ್ಸಾಮ್ ಕೊಟ್ಟೆ ಅವ್ರ ಎಕ್ಸಾಮಲ್ಲಿ ಫಸ್ಟಿಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂತು ಆಮೇಲೆ ಎಸ್ ಎನ್ ಸಿ ಆರ್ ಟಿ ನಾನು ಸ್ಕೂಲಿಗೆ ಬಂದು ಇಲ್ಲೇ ಕಾ ಇನ್ಸ್ಟಿಟ್ಯೂಟಿಗೆ ಬಂದು ಎನ್ ಸಿ ಆರ್ ಟಿ ತೊಗೊಂಡು ಹೋದೆ ಎನ್ ಸಿ ಆರ್ ಟಿ ತ್ರೋಟ್ ಓದಿದೆ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡಿದಾಗ ಒಂದು ಚಾಪ್ಟರ್ ಮುಗಿದ ಮೇಲೆ ಈ ಚಾಪ್ಟರ್ ಥೀಮ್ ಏನು ಅಂತ ಇಮ್ಯಾಜಿನ್ ಮಾಡ್ತಿದ್ದೆ ಹಂಗೆ ಅದೇ ಥರ ಪೊಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಎಕಾನಮಿ ನಾನು ಎನ್ ಸಿ ಆರ್ ಟಿ ಏನು ಓದಿದ್ದೀನೋ ಅದೇ ನನಗೆ ಟ್ರಾನ್ಸ್ಲೇಷನ್ ಹೆಲ್ಪ್ ಆಗಿದ್ದು ಟ್ರಾನ್ಸ್ಲೇಷನ್ ಸ್ಕಿಲ್ ಇದೆ ಒಂಚೂರು ಅಂದರೆ ಹೆಂಗೆ ಮಾಡಬೇಕು ಅಂತ ಅದು ಮಾಡ್ತಾ ಮಾಡ್ತಾ ಬರುತ್ತೆ ಒಂದು ಕೋಚಿಂಗ್ ಹೋಗಿದರೆ ಸರ್ ಹೇಳ್ತಾರೆ ಆಮೇಲೆ ಅದು ಟ್ರಾನ್ಸ್ಲೇಷನ್ ಆಗುತ್ತೆ ಆಮೇಲೆ ಎಸ್ ಎ ವಿಷ್ಣು ಸರ್ ಹೇಳಿದರು ಹೆಂಗೆ ಬಾಡಿ ಭೀ ಹೆಂಗಿರುತ್ತೆ ಇಂಟ್ರೊಡಕ್ಷನ್ ಹೆಂಗಿರುತ್ತೆ ಕನ್ಕ್ಲೂಷನ್ ಹೆಂಗಿರುತ್ತೆ ಅಂತ ಸೊ ಹಂಗೆ ಮಾಡ್ಕೊಂಡು ಹೋದ್ವಿ ಆದರೆ ಅದು ಟೆಸ್ಟ್ ಬರೀತಾ ಬರೋದು ನಾವು ಎಷ್ಟೇ ಪ್ರಿಪೇರ್ ಮಾಡಿದರೂ ನೀನು ಏನು ಅಂತ ಡಿಸೈಡ್ ಆಗೋದು ಟೆಸ್ಟ್ ಅದಕ್ಕೆ ಹೋಗಿ ಮಾಡಲ್ ಟೆಸ್ಟಲ್ಲಿ ಪ್ಯಾಕೇಜ್ ಅಂತ ಕೊಡ್ತಾರೆ ಅದನ್ನು ತಗೊಂಡು ಪ್ರತಿ ವಾರ ಹೋಗೋದು ಬರೀತಾ ಇದ್ದೆ ಫಸ್ಟಿಗೆ ಎಸ್ಸೇಲಿ ಫಸ್ಟ್ ಡೇ ಬರೆದಾಗ ಟ್ವೆಂಟಿ ಬಂದಿತ್ತು ಲಾಸ್ಟ್ ಡೇ ಬರೆದಾಗ ಮೂವತ್ತ್ಮೂರೇನೋ ಬಂತು ನನ್ನ ಆ್ಯನ್ವಲಲ್ಲಿ ಬಂದಿದ್ದು ಮೂವತ್ತೈದು ಸೊ ಅಲ್ಲಿ ಪ್ರತಿ ಸಲ ಬಂದಾಗ ಆ ಎಕ್ಸಾಮಲ್ಲಿ ಮೇಲ್ಗಡೆ ಬರೀತಾರೆ ನೀವು ಇದರಲ್ಲಿ ಏನು ಕರೆಕ್ಟ್ ಮಾಡಬೇಕು ಅಂತ ಪರ್ಸ್ನಲಿ ಇವಾಲ್ವೇಷನ್ ಆಗಿ ನಮ್ಗೆ ರ್ಯಾಂಕ್ ಬಿಡೋದ್ರಿಂದ ಅದು ನಮ್ಗೆ ಫುಲ್ ಮೋಟಿವೇಶನ್ ಆಗುತ್ತೆ ಫಸ್ಟ್ ರ್ಯಾಂಕ್ ಬಂದವರು ಎಷ್ಟು ತೊಗೊಂಡಿರ್ತಾರೆ ನಾನು ನೋಡ್ಕೊಂಡು ಹೋಗ್ತಿದ್ದೆ ಅವ್ರ ಎಕ್ಸಾಮ್ ಕ್ವೆಶನ್ ಪೇಪರ್ ಒಂಚೂರು ನೋಡಿದಾಗ ಗೊತ್ತಾಗ್ತಿತ್ತು ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಸೊ ಹಂಗೆ ಬರ್ತಾ ಬರೀತಾ ಬ ಇವತ್ತೇನಿಲ್ಲಿ ನಾವು ಮಾರ್ಕ್ಸ್ ಬಂದಿದೆ ಅದು ಒಂದು ದಿನಕ್ಕೆ ಬಂದಿದ್ದಲ್ಲ ಅದನ್ನು ಎಕ್ಸಾಮ್ ಬರೆದು ಅಲ್ಲಿ ಇವಾಲ್ವೇಷನ್ ಮಾಡಿ ಅದನ್ನು ತಿದ್ದುಕೊಂಡು ಮತ್ತೆ ನೆಕ್ಸ್ಟು ವಾರ ಹೋಗಿ ಬರೆದಾಗ ಬಂದಿದ್ದು ಓಕೆ ತಾವು ಈಗಾಗಲೇ ಹೇಳಿದ್ರಿ ನಮ್ಮ ಸಂಸ್ಥೆಯಿಂದ ಈ ಮಾಡಲ್ ಟೆಸ್ಟ್ಗಳನ್ನು ಪ್ರತಿ ಸಂಡೇ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಆ ಪ್ರತಿ ಸಂಡೇ ಟೆಸ್ಟ್ಗಳನ್ನು ನೀವು ತೊಗೊಂಡಿದ್ರಿ ಸೊ ಮೊದಲಿಗೆ ಟೆಸ್ಟನ್ನು ಬರೆದಾಗ ಈ ಪಿ ಎಸ್ ಐ ಪಸ್ಟ್ ಪೇಪರ್ನಲ್ಲಿ ನಿಮಗೆ ಇಪ್ಪತ್ತು ಕೇವಲ ಇಪ್ಪತ್ತು ಅಂಕ ಅಂದರೆ ಐವತ್ತು ಅಂಕದಲ್ಲಿ ಇಪ್ಪತ್ತು ಅಂಕ ಬಂದಿತ್ತು ಸೊ ಹಾಗೆ ಮುಂದೆ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊತಾ ಮಾಡ್ಕೊತ ಹೋದಾಗೆ ಹೋದಾಗೆ ಒಂದು ಹದಿನೈದು ಇಪ್ಪತ್ತು ಟೆಸ್ಟ್ಗಳನ್ನು ಅಟೆಂಡ್ ಆಗಿದ್ದೀರ ಆ ಹದಿನೈದು ಇಪ್ಪತ್ತು ಟೆಸ್ಟ್ಗಳನ್ನು ಎವರೇಜ್ ನೋಡಿದಾಗ ಒಂದು ತರ್ಟಿ ತ್ರೀ ಟು ತರ್ಟಿ ಫೈವ್ ಅಂಕಗಳು ಬರುವಂಥ ಒಂದು ಟೆಸ್ಟ್ಗಳನ್ನು ನೀವೆಲ್ಲ ಅಟೆಂಡ್ ಆಗಿದ್ರಿ ಸೊ ಇದು ನಿಮಗೆ ಫೈನಲ್ ಆಗಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಸಿತ್ತು ಈ ಫೈನಲ್ ಎಕ್ಸಾಮ್ಸ್ನಲ್ಲೂ ಕೂಡ ನೀವು ಒಂದು ತರ್ಟಿ ಫೈವ್ ಅಂಕಗಳನ್ನು ಬರುವಂಥ ಒಂದು ಕಾನ್ಫಿಡೆನ್ಸನ್ನು ಪಡ್ಕೊಂಡ್ರಿ ಹಾಗಾದರೆ ನಮ್ಮ ಈ ಬಾವಿ ಪಿ ಎಸ್ ಐ ಅಧಿಕಾರಿಗಳು ಈ ಒಂದು ವಿಡಿಯೋನ ವೀಕ್ಷ ವೀಕ್ಷಣೆ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಈ ಪಿ ಎಸ್ ಐ ಫಸ್ಟ್ ಪೇಪರ್ನಲ್ಲಿ ಒಂದು ಐವತ್ತು ಅಂಕಗಳನ್ನು ಗಳಿಸೋದು ಅದರೊಳಗೆ ಕನಿಷ್ಠ ಮೂವತ್ತೈದರಿಂದ ನಲವತ್ತು ಅಂಕಗಳನ್ನು ಗಳಿಸಬೇಕು ಆ ಗಳಿಸಬೇಕಾದ ಅಂಕಗಳ ಬಗ್ಗೆ ನೀವು ಅವರಿಗೆ ಒಂದು ಏನು ಸಜೆಷನ್ ನೀಡ್ತಾ ಇದ್ದೀರಾ ಅಂದರೆ ನೀವು ಯಾವ ಥರ ಅದನ್ನು ಪ್ರಿಪೇರ್ ಮಾಡಿದ್ರಿ ಅನ್ನೋದನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ಕೊಡ್ಬೋದಾ ಹೌದು ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ ನಂಗೆ ಇಪ್ಪತ್ತು ಮಾರ್ಕ್ಸ್ ಬಂದಿತ್ತು ಆಮೇಲೆ ನಾನಾಗೆ ಇನ್ ಇದು ಎಕ್ಸಾಮ್ ಹೇಗಾದರೂ ಕ್ಲಿಯರ್ ಮಾಡಲೇಬೇಕು ಇದು ಹೆಂಗಾದ್ರೂ ಕ್ಲಿಯರ್ ಆಗುತ್ತೆ ಅಂತ ನಾನು ಇವಾಲ್ ಮಾಡ್ಕೊತಾ ಬಂದೆ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು ನನಗೂ ಟ್ರಾನ್ಸ್ಲೇಷನು ಇಂಗ್ಲೀಷ್ ಇದೆಲ್ಲ ಕಷ್ಟನೇ ಆದರೆ ಅದು ಹೆಂಗೆ ಸಾಧ್ಯ ಆಯಿತು ಅಂತ ಫಸ್ಟ್ ಪೇಪರ್ ಸ್ಟ್ಯಾಟರ್ಜಿ ಹೇಳ್ತೀನಿ ಅದರಲ್ಲಿ ಏನಿದೆ ಆಗಿ ಐವತ್ತು ಮಾರ್ಕ್ಸು ಹೆಂಗೆ ಬರೆದ್ರೆ ಕೊಡೋದು ನಲ್ವತ್ತೈದು ಅಷ್ಟರಲ್ಲಿ ನಾವು ಮಿನಿಮಮ್ ಅಂದರೂ ಒಂದು ಮೂವತ್ತರಿಂದ ನಲ್ವತ್ತು ಮಾರ್ಕ್ಸ್ ಹೇಗೆ ತೆಗಿಯೋದು ಅಂತಂದರೆ ಫಸ್ಟಿಗೂ ಎಸ್ಸೆ ಇರುತ್ತೆ ಎಸ್ಸೇನ ಅವ್ರು ಹೆಂಗೆ ತೆಗ್ದಿರ್ತಾರೆ ಅಂತಂದರೆ ಟಾಪಿಕ್ಕು ಒಬ್ಬ ಕಾಮನ್ ಎಜುಕೇಟೆಡ್ ಪರ್ಸನ್ ತನ್ನ ಸುತ್ತಲೂ ಇರೋದನ್ನು ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಚೆಕ್ ಮಾಡೋದೇ ಎಸ್ಸೆ ಅದಕ್ಕೆ ನ್ಯೂಸ್ ಪೇಪರಲ್ಲಿ ಬರ್ತಿರ್ತತೆ ಏನಾದರೂ ಕರೆಂಟ್ ಅಫೇರ್ಸ್ ಇವಾಗ ಗ್ಲೋಬಲ್ ವಾರ್ಮಿಂಗು ಆಮೇಲೆ ಇವಾಗ ರೋಗಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಹೇಗೆ ಇರಾಡಿಕೇಶನ್ ಮಾಡಬೇಕು ಅದರಿಂದ ಹಿಂದಿಂದ ನಮ್ಮ ಗೋರ್ಮೆಂಟ್ ಏನು ಮಾಡ್ತಿದೆ ಇವತ್ತೇನು ಮಾಡ್ತಿದೆ ಅದನ್ನು ಒಂಚೂರು ತಿಳ್ಕೊಂಡು ಒಂದು ಮೂವತ್ತರಿಂದ ಮೂವತ್ತೈದು ಎ ಪ್ರಿಪೇರ್ ಆಗೋದು ಫಸ್ಟ್ ಡೇ ಅಂದರೆ ಒಂದು ಟೂ ಮಂತ್ಸಿಂದ ಇನ್ನೇನು ಎಕ್ಸಾಮ್ ಬರುತ್ತೆ ಅಂದಾಗ ಎಸ್ಸೆ ಟಾಪಿಕನ್ನು ಕಡಿಮೆ ಮಾಡಲ್ಲ ಆದರೆ ಏನು ಮಾಡಬೇಕು ಈ ಮೂವತ್ತು ಎಸ್ಸೇನ ಹದಿನೈದಕ್ಕೆ ರೆಡ್ಯೂಸ್ ಮಾಡಬೇಕು ಆದರೆ ಟಾಪಿಕ್ ಅಂತರೂ ಕಮ್ಮಿ ಮಾಡಲ್ಲ ಹೆಂಗ್ ಯಾವುದೇ ಎಸ್ ಎ ನಾನು ಮೂವತ್ತು ಎಸ್ಸೇಲಿ ಮಾಡಿರುವಂಥ ಇನ್ಫಾರ್ಮೇಷನ್ನು ಅನ್ನ ಯಾವ ಎಸ್ ಎ ಬರಿದ್ರೂ ಅದರಲ್ಲಿ ಬರಬೇಕು ಹಂಗೆ ಅದನ್ನು ರೆಡಿ ಮಾಡ್ಕೋಬೇಕು ಮೂವತ್ತನ್ನು ಹದಿನೈದಕ್ಕೆ ರೆಡ್ಯೂಸ್ ಮಾಡಿಕೊಂಡು ಅದನ್ನೇ ರಿಪೀಟೆಡ್ ರಿವೈಸ್ ಮಾಡಿಕೊಂಡು ಹೋಗಿ ಬರೆಯೋದು ಇದು ಎಸ್ ಎ ಪಾರ್ಟ್ ಇನ್ನು ಟ್ರಾನ್ಸ್ಲೇಷನ್ ರೂರಲ್ಲಿಂದ ಬಂದವರೆಲ್ಲ ಏನು ಅನ್ಕೊತಾರೆ ನನಗೆ ಇಂಗ್ಲೀಷ್ ಬರೋಲ್ಲ ಟ್ರಾನ್ಸ್ಲೇಷನ್ ಕಷ್ಟ ಇದಂತೂ ನನ್ನ ಕಡೆ ಆಗೋಲ್ಲ ಅನ್ಕೊತಾರೆ ಆದರೆ ನಮ್ಮಂಥವ್ರಿಗಾಗಿಯೇ ಇರೋದು ಎನ್ ಸಿ ಆರ್ ಟಿ ಹೋಗೋದು ಎನ್ ಸಿ ಆರ್ ಟಿ ಫಸ್ಟಿಂದ ಓದಿ ವೆಕ್ಯಾಬ್ಲರಿ ಎಲ್ಲಿ ತಿಳಿಯಲ್ಲ ಅಲ್ಲಿ ಬರ್ಕೊಳ್ಳೋದು ವೆಕ್ಯಾಬ್ಲರಿ ಬರ್ಕೊಂಡಾಗ ನಮ್ಮ ವೆಕ್ಯಾಬುಲರಿ ತಾನಾಗೆ ಇನ್ಕ್ರೀಸ್ ಆಗುತ್ತೆ ಅದು ಎಷ್ಟು ಇನ್ಕ್ರೀಸ್ ಆಗಿದ್ದೆ ಏನಾಯಿತು ಅಂತ ನಮ್ಗೆ ಗೊತ್ತಾಗಲ್ಲ ಆದರೆ ಸಿಕ್ಸ್ತಿಂದ ಟೆಂತ್ವರೆಗೂ ಎನ್ ಸಿ ಆರ್ ಟಿ ಚೆನ್ನಾಗಿ ಓದಿ ಆಮೇಲೆ ಎನ್ ಎನ್ ಸಿ ಆರ್ ಟಿ ಪ್ರತಿ ಚಾಪ್ಟರ್ ಮುಗಿದಾಗ ನಾನು ಏನು ಇದರಿಂದ ತಿಳ್ಕೊಂಡೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಒಂದು ಪಿಚ್ಚರ್ ಮುಡುತ್ತೆ ಆ ಪಿಚ್ಚರನೇ ಫಸ್ಟ್ ಪೇಪರಲ್ಲಿ ಟ್ರಾನ್ಸ್ಲೇಷನನ್ನು ಮಾಡಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಎಕ್ಸಾಮಲ್ಲಿ ಬರಿತಿರ್ಬೇಕಾದ್ರೆ ಲೈನ್ ಟು ಲೈನ್ ವರ್ಡ್ ಟು ವರ್ಡ್ ಅದನ್ನು ನೋಡಬೇಡಿ ಹೋಲ್ ಪ್ಯಾರಾ ಓದ್ಕೊಳ್ಳಿ ಓದಿ ಹೋಲ್ ಪ್ಯಾರಾನ ಎರಡು ಸಲ ಓದಿದಾಗ ನಿಮ್ಮ ತಲೆಯಲ್ಲಿ ಒಂದು ಪಿಚ್ಚರ್ ಮೂಡುತ್ತೆ ಆ ಪಿಕ್ಚರ್ನ ನಿಮ್ಮದೇ ಆದ ಭಾಷೆಯಲ್ಲಿ ಬರೆದಾಗ ನಿಮ್ಮ ಅವಾಗ ನೀವು ಅಲ್ಲಿ ಓದಿದಾಗ ಏನು ಮೀನಿಂಗ್ ಆಯಿತೋ ನೀವು ಇದನ್ನು ಬರೆದಾಗೂ ಅದೇ ಮೀನಿಂಗ್ ಆಗಬೇಕು ಸೊ ಇಟ್ ಗೆಟ್ ಅ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು ಆಮೇಲೆ ನೀವು ಒಂದು ಹೋಲ್ ಇದು ಎಸ್ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಎರಡೂ ಬರುತ್ತೆ ಆಮೇಲೆ ಪ್ರಿಸ್ಸೆ ಆ ಪ್ರಿಸ್ಸೆನ ಅದೊಂದು ಪ್ರಿಸ್ಸೆ ಯಾಕಿದೆ ಅಂತ ಅಂದರೆ ನಮ್ಮದು ನೇಚರ್ ಆಫ್ ಜಾಬ್ ಹೇಗಿದೆ ಹೇಳಿ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದು ಹೋಲ್ಡೇ ನಡೆದಿರುತ್ತೆ ಹೈಯರ್ ಆಫೀಸರ್ ಬಂದಾಗ ನಾವು ಅವ್ರಿಗೆ ಟೆನ್ ಮಿನಿಟ್ಸಲ್ಲಿ ಹೇಳಬೇಕು ಅದನ್ನು ಅದು ಅವ್ರು ಹೆಂಗೆ ಹೇಳ್ಬೋದು ಅನ್ನೋದನ್ನು ನಮ್ಮ ತಲೆಯಲ್ಲಿ ಬಂದರೆ ಈ ಪ್ರಿಸ್ಸೆ ಹೋಲ್ ಓದಿದಾಗ ನಾವು ಎಷ್ಟನ್ನು ಹೇಳಬೇಕಾಗುತ್ತೆ ಅನ್ನೋದು ತಲೆಯಲ್ಲಿ ಬರುತ್ತೆ ಅದಕ್ಕೆ ನೀವು ಮೆಂಟಲಿ ಒಂಚೂರು ಪ್ರಿಪೇರ್ ಇರಬೇಕು ನಾನು ಜಾಬ್ ಏನು ನನ್ನ ಜಾಬ್ ಇವತ್ತು ನಾನು ಪಿ ಎಸ್ ಐ ಇದ್ದೀನಿ ಅಂತ ಅಂದರೆ ನಾನು ಆ ಜಾಬನ್ನು ಹೇಗೆ ಮಾಡ್ತೀನಿ ಅನ್ನೋದು ಅದಕ್ಕೆ ಮೆಂಟಲಿ ನಾನು ಪಿ ಎಸ್ ಐ ಇದ್ದೀನಿ ಅಂತಲೇ ಎಕ್ಸಾಮ್ಗೆ ಹೋಗಿ ಅದು ಹೊರಗಡೆ ತಾನೇ ಬಂದೇ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಯಾವ ಪ್ರತಿ ವೀಕ್ ನಿಮ್ಗೇನಾದರೂ ಬರಲಿ ಬಿಡಲಿ ಎಕ್ಸಾಮ್ ಕೊಡ್ತಾನೆ ಇರಿ ಎಕ್ಸಾಮ್ ಬರಿದಾಗಲೇ ಗೊತ್ತಾಗುತ್ತೆ ನಾವು ಏನು ಬರೀತೀವಿ ಹೇಗೆ ಬರಿತೀವಿ ಅಂತ ಪರ್ಸ್ನಲಿ ನಮಗೆ ಅಡ್ವೈಸ್ ಮಾಡಲೇಬೇಕು ಎಕ್ಸಾಮ್ ಬರೀದೇನು ಕ್ಲಿಯರ್ ಮಾಡ್ಬೋದು ಬಟ್ ಇಟ್ ಟೇಕ್ಸ್ ಟೈಮ್ ನಾವು ಶಾರ್ಟ್ ಟೈಮಲ್ಲಿ ನಾವು ಗೋಲ್ನ ರೀಚ್ ಮಾಡಬೇಕು ಅದಕ್ಕೆ ಎಕ್ಸಾಮನ್ನು ತಗೊಳ್ಳಿ ಇವಾಲ್ವ್ ಮಾಡ್ಕೊಳ್ಳಿ ಆಮೇಲೆ ನಾವು ಎಲ್ಲಿ ತಪ್ಪು ಮಾಡಿದೆ ಅಂತ ಸರಿಯಾಗಿ ನೋಡಿಕೊಂಡು ಅದನ್ನು ತಿದ್ದುಕೊಂಡು ಹೋಗಬೇಕು ಓಕೆ ತಾವು ಶಾರ್ಟ್ ಟೈಮ್ನಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಒಂದು ಟ್ರಿಕ್ಸನ್ನು ಹೇಳಿದ್ರಿ ಫಸ್ಟ್ ಪೇಪರ್ ಯಾವ ಥರ ಕ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಮಾಡಲ್ ಟೆಸ್ಟ್ ಇಂಪಾರ್ಟೆಂಟ್ ಅನ್ನೋದು ತಾವು ತಿಳಿಸ್ಕೊಟ್ರಿ ಅಂದರೆ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲೇ ನೀವು ಈ ಅಧಿಕಾರಿ ಪೋಸ್ಟನ್ನು ಹೊಂದಿದ್ದೀರಾ ಅಂತಂದರೆ ಅಥವಾ ಟಾಪ್ ಸೆಕ್ರೆಟರಿ ಮಾಡಲ್ ಟೆಸ್ಟ್ ಅಂತ ಹೇಳ್ಬೋದಾಗಿದೆ ಹೌದಾ ಅದೇ ರೀತಿ ಈ ಎರಡನೇ ಪೇಪರ್ನಲ್ಲಿ ಅಂದರೆ ನೂರ ಐವತ್ತು ಅಂಕಗಳಿಗೆ ಕೇಳ್ತಾನೆ ಇಲ್ಲಿ ಒಂದು ಎಂಟರಿಂದ ಹತ್ತು ಸಬ್ಜೆಕ್ಟ್ಗಳು ಬರ್ತವೆ ಹೌದಾ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಯಾವ ಥರ ಒಂದು ಪ್ರಿಪೇರ್ ಮಾಡಿದ್ರಿ ಅನ್ನೋದನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ಬೋದು ಈ ಸೆಕೆಂಡ್ ಪೇಪರನ್ನು ಯಾವ ಥರ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಈ ಥರ ಒಳಗೆ ನಿಮಗೆ ಒಂದು ನೈಂಟಿ ಒನ್ ಅಂಕಗಳು ಅಂತ ಕೇಳ್ಪಟ್ಟೆ ನಾನು ನೈಂಟಿ ಸಿಕ್ಸ್ ಮಾರ್ಕಸನ್ನು ತೆಗೆದಿದ್ದಾರೆ ಸೊ ಆ ಒಂದು ನೈಂಟಿ ಸಿಕ್ಸ್ ಮಾರ್ಕಸ್ಸಿಗೆ ಯಾವ ಥರ ಒಂದು ನೀವು ಒಂದು ಅಭ್ಯಾಸ ಕ್ರಮವನ್ನು ಮಾಡ್ಕೊಂಡಿದ್ರಿ ಅಂತ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ಬೋದು ಹೌದು ಸರ್ ಸೆಕೆಂಡ್ ಪೇಪರ್ ನಮ್ಮ ನಾವು ಲಿಸ್ಟಲ್ಲಿ ಇರ್ತೀವೋ ಇಲ್ವೋ ಡಿಸೈಡ್ ಮಾಡೋದ್ರಲ್ಲಿ ಅದು ಇಂಪ್ ಮೋಸ್ಟ್ ಪಾರ್ಟನ್ನು ತೊಗೊಳುತ್ತೆ ನಾನಂತೂ ಮಾಡೆಲ್ ಎಕ್ಸಾಮ್ ಬರೀತಿದ್ದರ ಬೇಕಾದರೆ ನಲ್ವತ್ತೈದು ಐವತ್ತು ಬರ್ತಿತ್ತು ಆ ಲಿಸ್ಟಲ್ಲಿ ನೋಡಿದವರೆಲ್ಲ ನೂರ ಐವತ್ತು ನೂರ ಎಪ್ಪತ್ತು ಎಲ್ಲ ತೆಗಿತಾಯಿದ್ರು ನನಗೆ ಏನಾಯಿತು ಅಂತಂದರೆ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಮಾಡಿದ್ರಿಂದ ಪಿ ಎಸ್ ಐ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗುತ್ತೆ ಅಲ್ಲಿ ಇಲ್ಲೆಲ್ಲ ಜಾಸ್ತಿ ಫ್ಯಾಕ್ಟ್ಸ್ ಇರ್ತದೆ ಅಲ್ಲೆಲ್ಲ ಬರೀ ಸೆಂಟೆನ್ಸ್ ವೈಸ್ ಇರ್ತೈತೆ ಮತ್ತು ನಾನು ಇದು ಎಕ್ಸಾಮ್ಗಿಂತ ಪ್ರಿಪೇರ್ ಮಾಡಿದ್ದು ಭಾಳ ಶಾರ್ಟ್ ಟೈಮ್ ಅದಕ್ಕೆ ನಾನು ಹೇಗೆ ಮಾಡ್ತಾಯಿದ್ದೆ ಅಂತಂದರೆ ಜ ಸ್ಕೂಲ್ ಬುಕ್ಸನ್ನು ಕರೆಕ್ಟಾಗಿ ಓದಿದೆ ಆಮೇಲೆ ಕೋಚಿಂಗ್ ನೋಟ್ಸ್ ಕೋಚಿಂಗ್ ನೋಟ್ಸಲ್ಲಿ ಜಾಸ್ತಿ ಫ್ಯಾಕ್ಟ್ಸ್ ಇದೆ ಕೋಚಿಂಗ್ ನೋಟ್ಸನ್ನು ಚೆನ್ನಾಗಿ ಓದ್ಕೊಂಡು ನೆಕ್ಸ್ಟು ಎಕ್ಸಾಮ್ ಕೊಟ್ಟಾಗ ಎಲಿಮಿನೇಷನ್ ಮೆಥಡ್ ಜಾಸ್ತಿ ಯೂಸ್ ಆಗುತ್ತೆ ನಮ್ಗೆ ಹೋಲ್ ಪಿಕ್ಚರ್ ಏನಾಯಿತು ಹಿಸ್ಟ್ರಿ ಅಂದರೆ ಏನು ಪೊಲಿಟಿ ಅಂದರೆ ಏನು ಜಿಯೋಗ್ರಫಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಮೇಲೆ ಕರೆಂಟ್ ಅಫೇರ್ಸು ಆಮೇಲೆ ನ್ಯೂಸ್ ಪೇಪರ್ ಇದು ಕ್ಲಾಸಿಕ್ಕಿಂತ ಅವರೇ ವಿಡಿಯೋಸನ್ನು ಮಾಡಿ ಬಿಡ್ತಾ ಇದ್ದಾರೆ ಭರತ್ ಸರ್ ನನ್ನ ಮುಂಜಾನೆ ನನ್ನ ಮೋಟಿವೇಶನ್ ಅದೇ ಆಗಿತ್ತು ನಾನು ಮುಂಜಾನೆ ಎದ್ದು ಕರೆಂಟ್ ಅಫೇರ್ಸನ್ನು ಓದಿ ಅವ್ರ ವಿಡಿಯೋ ಬಿಟ್ಟರು ಅದನ್ನು ನೋಡಿ ಬರೆದು ಹಿಂದಿಂದ ಒಂದು ಎರಡು ಕ್ಲಾಸಿಂದ ರಿವಿಷನ್ ಮಾಡಿದರೆ ನಾನು ಅಪ್ ಅಂತ ಅದು ಹಾಗಾಗಿ ಆಗ್ಬಿಟ್ಟಿತ್ತು ಸೊ ಎಲ್ಲರೂ ನ್ಯೂಸ್ ಪೇಪರ್ ಓದಿ ಓದ್ತಾ ನೋಟ್ಸ್ ಮಾಡಿ ಅದ್ರ ಫ್ಯಾಕ್ಟ್ಸ್ ಏನು ಬಂದಿರುತ್ತೆ ಅಂತ ಆಮೇಲೆ ಪ್ರಜಾವಾಣಿ ಎಡಿಟೋರಿಯಲ್ ನೋಡಿದಾಗ ಒಂದು ಎರಡು ಸಲ ಓದ್ಬಿಟ್ಟು ಅದು ಏನು ಪಿಚ್ಚರ್ ಬರುತ್ತಲ್ಲ ಅದನ್ನು ಬರೆದ್ಬಿಡಿ ಅದೇ ಪ್ರಿಸ್ಸೇಕ್ ಆಗುತ್ತೆ ಆಮೇಲೆ ನಮ್ಮ ಜಿ ಕೆ ನಾಲೇಜನ್ನು ಅದು ತುಂಬ ಜಾಸ್ತಿ ಮಾಡುತ್ತೆ ನಮ್ಗೆ ಆಮೇಲೆ ಇದು ಹಿಸ್ಟ್ರಿ ಅದೆಲ್ಲ ದೊಡ್ಡ ದಪ್ಪ ದಪ್ಪ ಎಲ್ಲ ಬುಕ್ಸು ಓದಬೇಕು ಅದಕ್ಕೆ ಶಾರ್ಟ್ ಮೆಥಡ್ ಅಂದರೆ ಯಾವುದಾದ್ರೂ ಕೋಚಿಂಗ್ ನೋಟ್ಸ್ ಯೂಸ್ ಮಾಡೋದು ಭಾ ದಿ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಮ್ಗೆ ಅಷ್ಟು ನಾವು ಬುಕ್ಸು ಓದೋವಷ್ಟು ನಮ್ಮ ಕಡೆ ಟೈಮು ಇರೋಲ್ಲ ನಮ್ಮ ಪೇಶನ್ಸು ಇರೋಲ್ಲ ಅದಂತರೂ ಶೋರ್ ಅದಕ್ಕೆ ಶಾರ್ಟ್ ಮೆಥಡನ್ನು ಯೂಸ್ ಮಾಡಿ ಆಮೇಲೆ ಎಕ್ಸಾಮ್ಗೆ ಹೋಗ್ತೀವಲ್ಲ ಕ್ವಶನ್ ಪೇಪರ್ ಬರುತ್ತೆ ಇವಾಗೇನು ಯಾವುದೋ ಒಂದು ಕಾನ್ಸೆಪ್ಟ್ ಮೊಘಲರು ಅದ್ರ ಮೇಲೆ ಏನೋ ಒಂದು ಕ್ವಶನ್ ಬಂದಿದ್ರೆ ಆ ಮೊಘಲರು ಸುತ್ತಲೂ ಏನಿದೆ ಅಲ್ಲ ಅದನ್ನೆಲ್ಲ ಓದ್ಕೊಂಡು ನೆಕ್ಸ್ಟ್ ಎಕ್ಸಾಮ್ಗೆ ಹೋಗಬೇಕು ಯಾಕಂದರೆ ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಹೇಗಿದೆ ಅಂತಂದರೆ ಅವ್ರಿಗೊಂದು ಫೇವ್ರೇಟ್ ಚಾಪ್ಟರ್ಸ್ ಇದ್ದಾವೆ ಆ ಚಾಪ್ಟರ್ ಸುತ್ತ ಕ್ವಶನ್ಸ್ ತೆಗಿತಿರ್ತಾರೆ ಅವರು ಅಲ್ಲೇ ಅದಕ್ಕೆ ಮಾಡಲ್ಡ್ ಎಕ್ಸಾಮ್ ಕೊಟ್ಟಾಗ ಆ ಕ್ವಶನ್ ಪೇಪರ್ ಅದರ ಕ್ವಶನ್ ಪೇಪರ್ ಅನ್ನೋದೇ ನೀವು ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೈಲೈಟ್ ಮಾಡಿ ಕೊಟ್ಟಂಗೆ ಆಗಬೇಕದು ಅದನ್ನು ಕ್ವಶನ್ ಪೇಪರ್ ತಂದು ಅದನ್ನ ಸುತ್ತಲೂ ಓದ್ಕೊಂಡು ಆಮೇಲೆ ಒಂದು ಮ್ಯಾಗ್ಝಿನ್ ಓದಿದರೆ ಅದಂತರೂ ನಮಗೆ ದಿ ಬೆಸ್ಟ್ ಮಟೀರಿಯಲ್ ಕೊಡುತ್ತೆ ಅದಕ್ಕೆ ಸ್ಪರ್ಧಾ ಸ್ಫೂರ್ತಿ ಚೆನ್ನಾಗಿದೆ ಮ್ಯಾಗ್ಝೀನು ಓದಿ ನಮ್ಮ ಜಿ ಕೆ ನಾಲೆಜ್ ಅಂತರೂ ಇಂಪ್ರೂವ್ ಆಗೇ ಆಗುತ್ತೆ ಸೊ ಇದು ನನ್ನ ಸೆಕೆಂಡ್ ಪೇಪರ್ ಸ್ಟಾರ್ಟರ್ಸ್ ತುಂಬ ಧನ್ಯವಾದಗಳು ಮೇಡಮ್ ನಮ್ಮ ವೀಕ್ಷಕ ಬಂಧುಗಳಿಗೆ ಈ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರನ್ನು ಯಾವ ಥರ ಪ್ರಿಪೇರ್ ಆಗಿದ್ದಿರಿ ಒಂದು ಹತ್ರದೊಂದು ಮಾರ್ಗದರ್ಶನವನ್ನು ನೀಡಿದ್ರಿ ಸೊ ಇವಾಗ ನೀವು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಪಿ ಎಸ್ ಐ ಹುದ್ದೆಯನ್ನು ಅಲಂಕರಿಸಿದರ ಮುಂದೆ ಸಾಕಷ್ಟು ತಮಗೆ ಸವಾಲುಗಳು ಎದುರಾಗ್ತವೆ ಈ ಸಮಾಜದ ಸ ಈ ಸಮಾಜಕ್ಕೆ ಒಂದು ಯಾವ ರೀತಿ ತಾವು ಕೊಡುಗೆಯನ್ನು ನೀಡ್ತೀರಾ ಏನು ಕೊಡುಗೆಯನ್ನು ನೀಡಬೇಕಂತ ಬಯಸಿದ್ದೀರಾ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ದೆ ರೂಲ್ಸ್ ಇದೆ ಅದು ಏಜ್ ಏನು ಕನ್ಸಿಡರ್ ಆಗೋಲ್ಲ ಅವರು ಒಂದೇನು ಡಿಸ್ಟಿಂಕ್ಷನ್ ಹಾಕಿದ್ದಾರೆ ಟ್ವೆಂಟಿ ಒನ್ ಏಜ್ ಆಗಿರಬೇಕು ಸೊ ನನಗೇನಿದೆ ನಾನು ಕ ಏಜ್ ಕಡಿಮೆ ನಾನು ಡ್ಯೂಟಿ ಮಾಡೋಕ್ಕಾಗುತ್ತೋ ಇಲ್ಲೋನೋ ಭಯ ಏನಿಲ್ಲ ನಾನು ನಾನು ಆಲ್ರೆಡಿ ಫೀಲ್ ಮಾಡಿದ್ದೀನಿ ನಾನು ಪಿ ಎಸ್ ಐ ಅಂತ ಸೊ ನನಗೇನಿದೆ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಮಹಿಳೆಯರ ಮೇಲೆ ಏನೋ ದೌರ್ಜನ್ಯ ಆಗಲಿ ಅವ್ರಿಗೇನೋ ಕಷ್ಟ ಆಗಲಿ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ಭಯಪಡ್ತಾರೆ ಅಂಥವ್ರಿಗೆ ನಾನು ಪರ್ಸ್ನಲಿ ಅಡ್ವೈಸ್ ಮಾಡಿ ಅವ್ರಿಗೆ ನೆ ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಡೋದು ಒಂದು ಗುರಿ ಇದೆ ಸೊ ನಾನು ಕರೆಕ್ಟಾಗಿ ಮಾಡ್ತೀನಿ ಅಂತ ಅನ್ಕೊತೀನಿ ಓಕೆ ತಮ್ಮ ಒಂದು ಸಮಾಜದ ಒಂದು ಕಳಕಳಿಗೆ ನಾವು ತುಂಬ ಅಭಾರಿ ತಮ್ಮ ಒಂದು ಆಗಲೇ ತಮ್ಮ ಒಂದು ಮಾತಾಡಿಸುವಾಗ ಹೇಳ್ತಾ ಇದ್ರಿ ಯು ಪಿ ಎಸ್ ಸಿ ಆಯಿತು ಕೆ ಪಿ ಎಸ್ ಸಿಗೂ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಪಿ ಎಸ್ ಐ ಜಾಬ್ ಬಿಟ್ಟಿದೆ ತಮಗೆ ಒಂದು ಹಂತವನ್ನು ತಲುಪಿದ್ದೀರಾ ಮುಂದೆ ತಾವು ಇದೇ ಹುದ್ದೆಯಲ್ಲಿ ಮುಂದುವರಿಬೇಕಾ ಏನು ಇನ್ನೂ ಆಸೆ ಆಕಾಂಕ್ಷೆಗಳು ಅಥವಾ ನಿಮ್ಮ ಗುರಿ ಇನ್ನೂ ನಾ ಹೇಗೆ ನಿಜವಾಗ್ಲೂ ಸರ್ ನಾನು ಮುಂದೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆದರೆ ಪಿ ಎಸ್ ಐ ಏನಿದೆ ಇದು ನನ್ನ ಡ್ರೀಮ್ ಜಾಬ್ ಏನಲ್ಲ ಅದೇನು ಜಸ್ಟ್ ನಂಗೆ ಅಪಾರ್ಚುನಿಟಿ ಅದೇ ನಮ್ಮ ಅಪ್ಪಾಜಿಗಿತ್ತು ನಾನು ಪಿ ಎಸ್ ಐ ಆಗಬೇಕು ಅಂತ ಇವತ್ತು ಅದು ಆಗಿದೆ ನನಗೆ ಖುಷಿ ಇದೆ ಆದರೆ ನನಗೆ ಏನೋ ಅಧಿಕಾರಿ ನಂಗೆ ಓದೋದು ಬಿಡಬೇಕು ಹಂಗೇನಿಲ್ಲ ನನಗೇನು ಗ್ರಿಫ್ ಇದೆ ನನ್ನದೇನು ಡ್ರೀಮ್ ಇದೆ ಅದಕ್ಕೆ ನಾನು ಪ್ರಿಪೇರ್ ಆಗ್ತಾಯಿದ್ದೀನಿ ಮುಂದೊಂದು ದಿನ ಅದು ಸ್ಟಡಿ ಕಂಟಿನ್ಯೂ ಮಾಡಿ ಹೊರಹೊಮ್ಮಿದ್ರೆ ಇನ್ನೂ ಬೇರೆ ರೀತಿಯೇ ಕಾಣಿಸ್ಕೋಬೋದು ನಿಮ್ಮ ಈ ಒಂದು ಸಾಧನೆ ಹಾದಿಯಲ್ಲಿ ನಿಮಗೆ ಪ್ರೇರಕ ಶಕ್ತಿಗಳಾದಂಥ ನಿಮ್ಮ ಸಹಪಾಠಿಗಳಾಗಿರ್ಬೋದು ನಿಮಗೆ ಕಲಿಸಿದಂಥ ಗುರುಗಳಾಗಿರ್ಬೋದು ನೀವು ತೆಗೆದುಕೊಂಡಂಥ ಶಿಕ್ಷಕ ಒಂದು ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು ಓಕೆ ಸೊ ಆ ಒಂದು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮದು ಕೃಷಿ ಕುಟುಂಬ ಆಗಿದ್ರೋದ್ರಿಂದ ನಮ್ಮ ಅಪ್ಪಾಜಿ ಯಾವಾಗಲೂ ರೇಡಿಯೋ ಕೇಳ್ತಾರೆ ರೇಡಿಯೋಲ್ಲಿ ಬರ್ತಿತ್ತು ದೇ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ಟೀಸ್ ಸರ್ಕಲ್ ಧಾರವಾಡ ಅಂತ ಸೊ ರೇಡಿಯೋದಲ್ಲೆಲ್ಲ ಈ ಥರ ಹೆಸರು ಕೇಳಿದಾಗ ಎಲ್ಲಿರೋ ಎಂತ ಎಂಥ ಇನ್ಸ್ಟಿಟ್ಯೂಟು ಅಂತ ಅನ್ನಿಸ್ತಿತ್ತು ಆ ಇನ್ಸ್ಟಿಟ್ಯೂಟಲ್ಲಿ ಬಂದು ನಾನು ಕಲಿತು ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಅದೊಂದು ದೊಡ್ಡ ಸಾಧನೆನೇ ಹೇಳ್ಬೋದು ಅದಕ್ಕೆ ನಾನು ಪರ್ಸ್ನಲಿ ನಾನು ಕ್ಲಾಸಿಕಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನಂಗೆ ದೇವ್ರ ಕೃಪೆ ನಂಗೆ ಒಳ್ಳೆ ಫ್ಯಾಮಿಲಿ ಇದೆ ನಂಗೆ ಹಿಂಗ್ಗಡೆ ಏನೂ ಪ್ರೆಷರ್ ಇಲ್ಲ ನನ್ನ ಆರು ಜನ ಮಕ್ಕಳಲ್ಲಿ ಕೊನೆಯವಳಾಗಿರೋದ್ರಿಂದ ನಮ್ಮ ನಂಗೆ ಯಾವ ಪ್ರೆಷರು ಇಲ್ಲ ನಂಗೆ ದುಡ್ಡಿನ ಪ್ರಾಬ್ಲಮೂ ಇಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ದೇ ಆರ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು ನಮ್ಮ ಅಕ್ಕ ನಂಗೆ ಪ್ರತಿ ಸ್ಟೆಪ್ಪಲ್ಲಿ ನಿಂತು ಅಡ್ವೈಸ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಎಜುಕೇಷನ್ ಇಲ್ಲ ಅಂತ ಅಂದರೂ ಕೂಡ ಎ ಎಜುಕೇಷನ್ ಇದ್ದವ್ರಿಗಿಂತನೂ ಜಾಸ್ತಿ ಸಪೋರ್ಟ್ ಮಾಡಿ ನೀನು ಹುಡುಗಿ ಅಲ್ಲ ನಿನ್ನ ಹುಡುಗ ಅಂತಲೇ ಅಪ್ಪಾಜಿ ಯಾವತ್ತೂ ಹೇಳ್ತಾನೆ ಇರ್ತಾರೆ ಸೊ ನಂಗೆ ಅಪ್ಪ ಅಮ್ಮ ಇರ್ಬೋದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅನ್ನಗೆ ನಂಗೆ ಅಣ್ಣಂದಿರು ತುಂಬ ಇಂಥ ಅನ್ನಂದ್ರೆ ಇಲ್ಲ ಅನ್ನೋವಷ್ಟು ಒಳ್ಳೆಯವರು ಅವ್ರಿಗೆ ನಂಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಫ್ರೆಂಡ್ಸ್ ಅಂತ ಅದು ಬಂದಾಗ ಫ್ರೆಂಡ್ಸಿಗೆ ಒಂಥರ ಒಳ್ಳೆ ಒಳ್ಳೆ ಫ್ರೆಂಡ್ಸು ಇರ್ತಾರೆ ಗಾಸಿ ಫ್ರೆಂಡ್ಸು ಇದ್ದಾರೆ ನಂಗೆ ಅಂಥವರು ಎಲ್ಲ ಇದ್ದಾರೆ ಅದ್ರಾಗ ನಂಗೆ ಒಳ್ಳೆ ಫ್ರೆಂಡ್ಸು ನನಗೆ ಪ್ರತಿ ಸ್ಟೇಜಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಗಾಸಿಫ್ ಅಂತೂ ಎಲ್ರಿಗೂ ಕಾಮನ್ ಅವ್ರು ಇದ್ದೇ ಇರ್ತಾರೆ ಅವರಿರಲಿ ಅವ್ರು ಇರೋದ್ರಿಂದನೇ ನಾವು ಬೆಳಿತಾ ಇರೋದು ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ನನ್ನ ಸಾಧನೆಯಲ್ಲಿರ್ತಕ್ಕಂಥ ನಮ್ಮ ಸ್ಕೂಲ್ ಸ್ಕೂಲಿಂದ ಬಂದಂಥ ಟೀಚರ್ಸು ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಬಂದಂತಹ ಎಲ್ಲ ಟೀಚರ್ಸು ತ್ರೂ ಹೋಲ್ ಜರ್ನಿ ನನ್ನ ಜೊತೆಗಿದ್ರು ಸೊ ಎಲ್ರಿಗೂ ತುಂಬ ಧನ್ಯವಾದ ಇಂಥ ಕ್ಲಾಸಿಕ್ ಅಂಥ ಇನ್ಸ್ಟಿಟ್ಯೂಟನ್ನು ಕಟ್ಟಿ ಬೆಳೆಸಿ ಸೊಸೈಟಿಗೆ ಒಳ್ಳೆಯ ಆಫೀಸರ್ಸನ್ನು ಕಳಿಸ್ತಾ ಇರ್ತಕ್ಕಂತಹ ನಾವೇನು ದೊಡ್ಡ ಸಾಧಕರಲ್ಲ ನಾವು ಇನ್ನೂ ಇನ್ನೂ ತುಂಬ ಓದ್ತಾ ಇದ್ದೀವಿ ಅಂಥದ್ರಲ್ಲಿ ತಂದು ಇಲ್ಲಿಗೆ ನಿಲ್ಲಿಸಿ ನಮ್ಮನ್ನು ಸಾಧಕರು ಅಂತ ಕರೆಸಿದ್ದೀರಿ ಉಪಾರ್ ಸರ್ಗೆ ಸ್ಪೆಷಲಿ ಥ್ಯಾಂಕ್ ಯು ಸರ್ ಕೊನೆಯದಾಗಿ ತಮ್ಮ ನಮ್ಮ ಈ ಬಾವಿ ಪಿ ಎಸ್ ಅಧಿಕಾರಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರಾ ನಾನು ಹೇಳೋದಿಷ್ಟೇ ನಾವು ಏನು ಅಂತ ನಮಗೆ ಗೊತ್ತು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಮಾಡಿದ್ದು ನಿಜಾನೇ ಆದರೆ ಒಂದು ದಿನ ಸತ್ಯ ಹೊರಗೆ ಬಂದೇ ಬರ್ತೈತೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಓದಿ ಚೆನ್ನಾಗಿ ಬಂದು ಚೆನ್ನಾಗಿ ಮಾಡಿ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಲಿಸ್ಟಲ್ಲಿ ಬಂದೇ ಬರುತ್ತೆ ಒಳ್ಳೆಯದಾಗಲಿ ಇಲ್ಲರು ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಇಪ್ಪತ್ತ್ಮೂರು ವಯಸ್ಸಿನಲ್ಲಿ ಪಿ ಎಸ್ ಆಗಿ ಸಾಧನೆಗಾದಂಥ ಸಾಧಕರ ಒಂದು ಸಾಧನೆಯ ಹಾದಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದರ ಮತ್ತೊಂದು ಸಾಧನೆಯ ಸಾಧಕರೊಂದಿಗಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಳ್ಳೆಯ ನೋಟಿಫಿಕೇಷನ್ಗಳಿಗ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ